ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ ಬನ್ನಿರಿ ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ ಇಂದಿನ ನಮ್ಮ ಅಧ್ಯಯನ ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ ಥರ್ಟೀನ್ ಹದಿಮೂರನೇ ಅಧ್ಯಾಯ ಈ ಹದಿಮೂರನೇ ಅಧ್ಯಾಯ ಸ್ವಲ್ಪ ದೊಡ್ಡ ಅಧ್ಯಾಯವಾಗಿರೋದರಿಂದ ಐವತ್ತು ಒಂಬತ್ತು ವಚನಗಳಿರೋದರಿಂದ ಅದನ್ನು ಎರಡು ಭಾಗವಾಗಿ ಮಾಡಿ ನಾವು ಅಧ್ಯಯನ ಮಾಡಿಕೊಂಡರೆ ಒಳಿತು ಆದ ಕಾರಣ ಯಾಜಕಾಂಡ ಹದಿಮೂರು ಒಂದರಿಂದ ಇಪ್ಪತ್ತೆಂಟು ವಚನಗಳನ್ನು ನಾವು ಮೊದಲು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಹನ್ನೆರಡನೇ ಅಧ್ಯಾಯ ಯಾಜಕಾಂಡದಲ್ಲಿ ದೇವರು ಯಾವ ರೀತಿಯಾಗಿ ಬಾಣಂತಿಯರ ವಿಷಯದಲ್ಲಿ ಕೂಡ ಲಕ್ಷ್ಯವಿಟ್ಟಿದ್ದಾನೆ ಅವರು ಅವರು ಕೂಡ ತನ್ನ ಪರಿಶುದ್ಧತೆಯಲ್ಲಿ ಭಾಗವಹಿಸಬೇಕು ಮತ್ತು ತನ್ನ ನಿಯಮಗಳನ್ನು ಪಾಲಿಸಬೇಕು ತನಗಾಗಿ ಬಾಳಬೇಕು ತಮಗೆ ಆತ್ಮಿಕ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕವಾದ ಆರೋಗ್ಯ ಏಳಿಗೆ ಇವುಗಳನ್ನು ಹೊಂದಬೇಕಂತ ದೇವರು ಒಳ್ಳೆಯ ಉದ್ದೇಶವನ್ನು ಇಟ್ಟು ಈ ಮಾತುಗಳನ್ನು ಹೇಳಿರುವಾತನಾಗಿದ್ದಾನೆ ಕೆಲವು ಸಾರಿ ದೇವರು ಅನೇಕ ನಿಯಮಗಳನ್ನು ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಾಗ ಯಾಕೆ ಇಷ್ಟೊಂದು ನಿಯಮಗಳನ್ನು ದೇವರು ಬರೆದಿದ್ದಾನೆ ಎಂಬುದಾಗಿ ನೋಡುವಾಗ ದೇವರು ತನ್ನ ಜನರು ತನ್ನ ನಿಯಮದ ಚೌಕಟ್ಟಿನಲ್ಲಿ ಬಾಳಬೇಕು ಅವರಿಗೂ ಒಳ್ಳೆಯದಾಗಬೇಕು ಎಂಬುದಾಗಿ ಇಷ್ಟಪಡುವ ಆತನಾಗಿದ್ದಾನೆ ಒಂದು ವೇಳೆ ದೇವರು ನಿಯಮಗಳನ್ನು ಕೊಟ್ಟಂಥ ಉದ್ದೇಶ ಏನಾಗಿರಬಹುದು ಎಂಬ ವಿಷಯದಲ್ಲಿ ನಮಗೇನಾದರೂ ಒಂದು ಸಂದೇಹ ಇದ್ದರೆ ಸಂದೇಹಕ್ಕೆ ಒಂದು ಮುಕ್ತಾಯ ಮಾಡುವ ಹಾಗೆ ಒಂದು ವಾಕ್ಯ ನಿಮಗಾಗಿ ನಾನು ಓದ ಬಯಸ್ತೇನೆ ಅದು ನನ್ನ ನೆನಪಿಗೆ ಈಗ ತಾನೇ ಬಂತು ಅದೇನಂತ ಹೇಳಿದರೆ ಧರ್ಮೋಪದೇಶ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಎರಡನೇ ವಯಸ್ಸಿಂದ ಕೊನೆ ಭಾಗದಲ್ಲಿ ದೇವರು ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದ ಧರ್ಮಶಾಸ್ತ್ರವಿತ್ತು ಹಾಗಾದರೆ ಒಂದು ಕಡೆ ದೇವರ ಹತ್ರ ಧರ್ಮಶಾಸ್ತ್ರ ಅಂದರೆ ನಿಯಮ ನಿಯಮ ನಿಯಮಗಳು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಈಗ ಮಾಡಬಾರ್ದು ಹಾಗೆ ಮಾಡಬಾರ್ದು ಮಾಡಬೇಕು ಈ ರೀತಿಯಾಗಿ ಆ ಧರ್ಮಶಾಸ್ತ್ರದ ನಿಯಮಗಳು ಒಂದು ಕಡೆ ಇನ್ನೊಂದು ಕಡೆ ಏನಿತ್ತು ಎಂಬುದಾಗಿ ನೀವು ತಿಳಿಯ ಬಯಸ್ತೀರಾ ಅದೇ ಧರ್ಮೋಪದೇಶ ಕಾಂಡ ಮೂವತ್ತ್ಮೂರು ಎರಡು ಈಗ ತಾನೆ ಓದಿದ್ದು ಮೂವತ್ತ್ಮೂರು ಮೂರಲ್ಲಿ ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ ಧರ್ಮಶಾಸ್ತ್ರವಿತ್ತು ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ ಮೂವತ್ತ್ಮೂರು ಎರಡನೇ ವಚನ ಕೊನೆ ಭಾಗ ಮೂವತ್ತ್ಮೂರು ಧರ್ಮೋಪದೇಶ ಕಾಂಡ ಮೂರನೇ ವಚನದ ಮೊದಲನೇ ಭಾಗ ಎರಡೂ ಸೇರಿಸಿ ಓದೋದಾದರೆ ಹೀಗಿದೆ ಧರ್ಮಶಾಸ್ತ್ರವಿತ್ತು ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ ಧರ್ಮಶಾಸ್ತ್ರವನ್ನು ದೇವರು ಕೊಟ್ಟ ಉದ್ದೇಶ ಪ್ರೀತಿ ಆದ ಕಾರಣ ದೇವರು ನಮಗೆ ಜೀವನ ಕಷ್ಟ ಆಗಬೇಕು ಎಂಬ ಉದ್ದೇಶದಿಂದಲ್ಲ ದೇವರು ನಮಗೆ ಒಳ್ಳೆಯದಾಗಬೇಕು ದೇವರ ನಿಯಮಗಳನ್ನು ಪಾಲಿಸುವುದರಿಂದ ನಮಗೆ ನಿಶ್ಚಯವಾಗಿ ಆಶೀರ್ವಾದವೇ ಕೆಲವು ಸಾರಿ ನಮಗೆ ಅರ್ಥವಾಗದೇ ಹೋಗಬಹುದು ಯಾಜಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಗಂಡು ಮಗು ಹುಟ್ಟಿದರೆ ಏಳು ದಿವಸ ತಾಯಿ ಪ್ರತ್ಯೇಕವಾಗಿರಬೇಕು ಮತ್ತು ಮು ಅದರೊಂದಿಗೆ ಏಳು ದಿವಸದೊಂದಿಗೆ ಮೂವತ್ತ್ಮೂರು ದಿವಸ ಕೂಡ ಹಾಗಾದರೆ ನಲವತ್ತು ದಿವಸಗಳು ಗಂಡು ಮಗುವಾದರೆ ಹೆಣ್ಣು ಮಗುವಾದರೆ ಹದಿನಾಲ್ಕು ದಿವ್ಸಗಳು ಪ್ಲಸ್ಸು ಆ ಶುದ್ಧೀಕರಣ ಮುಗಿ ಮುಗಿಸುವುದಕ್ಕೆ ಅರವತ್ತಾರು ಅರುವತ್ತಾರು ಕೊಡೋದು ಹಾಗಾದರೆ ಎಂಬತ್ತು ದಿವಸ ಗಂಡು ಮಗುವಾದರೆ ನಲವತ್ತು ದಿವಸ ಹೆಣ್ಣು ಮಗುವಾದರೆ ಎಂಬತ್ತು ದಿವಸ ಅಂತ ಹೇಳುವಾಗ ನಮಗೆ ಲಾಜಿಕ್ ಆಗಿ ತರ್ಕಶಾಸ್ತ್ರಬದ್ಧವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಯಾಕೆ ಹೀಗೆ ಇದು ವ್ಯತ್ಯಾಸ ಇದ್ದ ಹಾಗೆ ಇದೆ ಇದು ಪಕ್ಷಪಾತ ಇದ್ದ ಹಾಗೆ ಅಂತ ನಮಗೆ ಅನ್ನಿಸ್ತದೆ ಆದರೆ ದೇವರ ವಾಕ್ಯಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳುವಾಗ ಆಶೀರ್ವಾದ ದೇವರು ಅಂತ ಹೇಳಿದರು ದೇವರು ಮೂವತ್ತ್ಮೂರು ಹೇಳಿದರು ದೇವ್ರು ಅರವತ್ತಾರು ಅಂತ ಹೇಳಿದರು ದೇವರು ಏಳು ಅಂತ ಹೇಳಿದರು ದೇವ್ರು ಹದಿನಾಲ್ಕು ಹೇಳಿದರು ಒಟ್ಟು ದೇವರು ನಲ್ವತ್ತು ಅಂತ ಹೇಳಿದರು ಅಂತ ಹೇಳಿದರು ಇವೆಲ್ಲದರಲ್ಲಿ ಆಶೀರ್ವಾದ ಆಶೀರ್ವಾದ ಅಡಕವಾಗಿದೆ ನಲವತ್ತಕ್ಕಿಂತಲೂ ಎಂಬತ್ತರಲ್ಲಿ ಹೆಚ್ಚು ಆಶೀರ್ವಾದ ಸರಿ ಇರಲಿ ಇವತ್ತು ಹದಿಮೂರನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳಿರುವಾಗ ಇನ್ನೊಂದು ಮಾತನ್ನು ಕೂಡ ಹನ್ನೆರಡನೇ ಅಧ್ಯಾಯದಲ್ಲಿ ನಾನು ಹೇಳಬೇಕಾಗಿದ್ದದೇನೆಂದರೆ ಸರ್ವಾಂಗ ಹೋಮಕ್ಕಾಗಿ ಮತ್ತು ದೋಷ ಪರಿಹಾರಕ್ಕಾಗಿ ಪಾರಿವಾಳ ಎರಡು ಬೆಳವಕ್ಕೆ ಅಥವಾ ಪಾರಿವಾಳ ತಂದು ಒಪ್ಪಿಸಬೇಕು ಎಂಬುದಾಗಿ ದೇವರು ಹೇಳಿದ್ದಾಗ ಹಾಗಾದರೆ ಹುಟ್ಟುವಂಥ ಗಂಡು ಮಗುವನ್ನಾಗಲಿ ಹೆಣ್ಣು ಮಗುವನ್ನಾಗಲಿ ಬಾಣಂತಿಯರು ಅಥವಾ ತಾಯಿ ಹಡೆಯುವಾಗ ಆ ತಾಯಿ ಬಂದು ಈ ದೇವರು ನೇಮಿಸಿದ ಪ್ರಕಾರವಾಗಿ ಸರ್ವಾಂಗ ಹೋಮಕ್ಕಾಗಿ ಮತ್ತು ದೋಷ ಪರಿಹಾರಕ್ಕಾಗಿ ತಾಯಿ ಕೂಡ ತನ್ನನ್ನು ಪ್ರತ್ಯೇಕಿಸಿಕೊಳ್ಬೇಕು ದೇವರಿಗಾಗಿ ಇಟ್ಕೊಳ್ಬೇಕು ಎಂಬುದಾಗಿ ಇರುವಂಥ ಮಾತನ್ನು ನಾವು ನೋಡುವಾಗ ಅದು ಪಾಪವೇ ಎಂಬುದಾಗಿ ಒಂದು ವೇಳೆ ನಮಗೆ ಪ್ರಶ್ನೆ ಬರ್ಬೋದು ಆದರೆ ಅದಕ್ಕೆ ಉತ್ತರ ಏನಂತ ಹೇಳಿದರೆ ಪ್ರತಿ ಮಾನವನ ಜೀವನದಲ್ಲಿ ಪಾಪ ಅನ್ನುವಂಥದ್ದು ಇದೇ ಇದೆ ಆದರೆ ಹೊಸದಾಗಿ ಒಂದು ಒಬ್ಬ ವ್ಯಕ್ತಿ ಹುಟ್ಟಿದಾಗ ಜೀವನವನ್ನು ಪುನಃ ಪ್ರಾರಂಭಿಸುವಂಥ ರೀತಿಯಲ್ಲಿ ಪುನಃ ಪ್ರತಿಷ್ಠೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಸರ್ವಾಂಗ ಹೋಮವನ್ನು ಕೊಟ್ಟು ತನ್ನ ದೋಷ ಪರಿಹಾರವನ್ನು ಮಾಡಿಕೊಳ್ಳೋದರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಅದು ಒಳ್ಳೆಯ ಪ್ರಾರಂಭ ದೇವರು ಬಯಸುವಂಥ ಪ್ರಾರಂಭ ಅದರಲ್ಲಿ ಎಲ್ಲವೂ ನಮಗೆ ಅರ್ಥವಾಗದೇ ಹೋದ ಹೋಗಿದ್ದಾಗ್ಯೂ ದೇವರಿಗೆ ವಿಧೇಯನಾಗಿ ಇದನ್ನು ಮಾಡ್ತೇನೆ ಎಂಬುದಾಗಿ ತರ್ಕಶಾಸ್ತ್ರಬದ್ಧವಾಗಿ ಇದು ಯಾಕೆ ಹೀಗೆ ಮಾಡಬೇಕೆಂಬುದಾಗಿ ನಾವು ಕೇಳುವಂತಿಲ್ಲ ಕೇಳಿದರೆ ದೇವರು ಉತ್ತರ ಕೊಡ್ಬೋದು ಆದರೆ ಕೇಳಿ ಉತ್ತರ ಪಡ್ಕೊಂಡು ಆನಂತರ ನಾನು ವಿಧೇಯನಾಗ್ತೀನಿ ಅನ್ನೋಕ್ಕಿಂತಲೂ ದೇವರು ಹೇಳಿದ್ದಾನೆ ನಾನು ಮಾಡ್ತೀನಿ ದೇವರು ಈ ರೀತಿಯಾಗಿ ಹೇಳಿರುವಾಗ ಅದರಂತೆ ನಾನು ನಡ್ಕೊಳ್ತೀನಿ ಆ ರೀತಿಯಾಗಿರುವಂಥ ಪ್ರತಿ ಕ್ರಿಯೆಯನ್ನು ಆ ರೀತಿಯಾಗಿರುವಂಥ ಪ್ರತಿಕ್ರಿಯೆ ಅಷ್ಟೇ ಅಲ್ಲ ಮನೋಭಾವನೆಯನ್ನು ದೇವರು ಆಶೀರ್ವದಿಸ್ತಾರೆ ಸಾವಿರದ ನಾನ್ನೂರು ಸುಮಾರು ಪುಟಗಳಿರುವಂಥ ಈ ಪುಸ್ತಕದಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ ಬರೆಯಲಾಗಿದೆ ಅವೆಲ್ಲವೂ ನಮಗೆ ಅರ್ಥವಾಗುವಂಥ ವಿಷಯಗಳು ಅಲ್ಲ ಯಾರಿಗೆ ಅರ್ಥವಾಗೋದಿಲ್ಲ ವಿಶೇಷವಾಗಿ ಎರಡು ವಿಧವಾದಂಥ ಜನರಿಗೆ ಅರ್ಥವಾಗೋದಿಲ್ಲ ಅಂತೆ ಕರ್ತನಾದ ಯೇಸ್ ಕ್ರಿಸ್ತನು ತಾನೇ ಹೇಳಿದಂಥ ಮಾತು ಮತ್ತು ಹನ್ನೊಂದು ಇಪ್ಪತ್ತೈದರಲ್ಲಿ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಅರ್ಥವಾಗೋದಿಲ್ಲ ಆದರೆ ಅರ್ಥವಾಗುವಂಥ ರೀತಿಯಲ್ಲಿಯೂ ದೇವರು ತನ್ನ ಪುಸ್ತಕವನ್ನು ಬರೆದಿದ್ದಾನೆ ನಾವು ಹೇಳೇಗೂಸ್ಗಳಂತೆ ಬಂದು ಸರಿ ಹೀಗಿದ್ದರೆ ಅದರಂತೆ ನಾನು ನಡೀತೇನೆ ನಾನು ಮಾಡ್ತೀನಿ ಎಂಬುದಾಗಿ ಹೇಳುವಾಗ ನಾವು ಅದರ ಆಶೀರ್ವಾದ ಅದರ ಸಮೃದ್ಧಿ ದೇವರಿಗೆ ಹತ್ತಿರವಾಗೋದು ಮತ್ತು ದೇವರ ಚಿತ್ತವನ್ನು ನೆರವೇರಿಸುವಂಥವರು ದೇವರ ಪ್ರಕಟಣೆಯನ್ನು ಹೊಂದಿಕೊಳ್ಳುವವರಾಗಿ ಬಾಳಲಿಕ್ಕೆ ಆಸ್ಪದ ರೀತಿಯಾಗಿ ಬಾಳುವಂತೆ ದೇವರು ಸಹಾಯ ಮಾಡಲಿ ಯಾಜಕ್ಕಾಂಡ ಹದಿಮೂರನೇ ಅಧ್ಯಾಯದ ಒಂದರಿಂದ ಇಪ್ಪತ್ತೆಂಟು ವಚನಗಳಲ್ಲಿ ಕುಷ್ಠರೋಗದಿಂದ ಉಂಟಾಗುವ ಅಪವಿತ್ರತೆಯನ್ನು ಮತ್ತು ಅದರ ಶುದ್ಧೀಕರಣವನ್ನು ಕುರಿತಾಗಿ ಬರೆಯಲಾಗಿದೆ ಏ ಹೋವನ್ನು ಮೋಷಿ ಯಾರೋನರಿಗೆ ಹೇಳಿದ್ದೇನೆಂದರೆ ಒಬ್ಬ ಮನುಷ್ಯನ ಮೈ ಮೇಲೆ ಬಾವಾಗಲಿ ಹಳೆ ಒಡಂಬಡಿಕೆ ನೋಡಿರಿ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಸೂಕ್ಷ್ಮವಾಗಿತ್ತು ಬಾವಾಗಲಿ ಗುಳ್ಳೆ ಆಗಲಿ ಹೊಳೆಯುವ ಆಗಲಿ ಉಂಟಾಗಿ ಅದರಲ್ಲಿ ಕುಷ್ಠರೋಗದ ಲಕ್ಷಣಗಳು ತೋರಿದರೆ ಅವನನ್ನು ಮಹಾಯಾಜಕನಾದ ಆರೋನ ಬಳಿಗೆ ಇಲ್ಲವೇ ಆರೋನ ಆರೋನನ ಮಕ್ಕಳಾದ ಯಾಜಕರಲ್ಲಿ ಒಬ್ಬನ ಬಳಿಗೆ ಕರ್ಕೊಂಡು ಬರಬೇಕು ಯಾರಿಗೋ ಒಂದು ಸಮಸ್ಯೆ ಆವಾಗ ಆ ಇಸ್ರಾಯಲ್ರು ಏನು ಮಾಡಬೇಕು ಈ ರೀತಿಯಾಗಿ ನಾವು ಯೋಚಿಸ್ಕೊಳ್ಳೋಣ ಇಸ್ರಾಯಲ್ರು ಮಹಾಯಾಜಕ ಇಲ್ಲದೆ ಯಾಜಕರು ಮತ್ತು ರೋಗಕ್ಕೆ ಒಳಗಾದಂಥ ಅಥವಾ ಬಾಧಿಸಲ್ಪಟ್ಟಂಥ ವ್ಯಕ್ತಿ ಇಂಥ ಸನ್ನಿವೇಶದಲ್ಲಿ ಇಸ್ರಾಯೆಲ್ಲರು ಈ ರೀತಿಯಾಗಿ ಬಾಧಿಸಲ್ಪಟ್ಟಂಥ ರೋಗಕ್ಕೆ ಒಳಗಾದಂಥ ವ್ಯಕ್ತಿ ಇದ್ದರೆ ಏನು ಮಾಡಬೇಕು ಇಸ್ರಾಯಲರಲ್ಲಿ ಅವನ ಕುಟುಂಬದವರು ಅಥವಾ ಸಂಬಂಧಿಕರು ಬಾಧೆಗೆ ಒಳಗಾದಂಥ ವ್ಯಕ್ತಿಯನ್ನು ಮಹಾಯಾಜಕನಾದಂಥ ಆರೋನ ಹತ್ರ ಅಥವಾ ಯಾರು ಆರೋನ್ನ ಮಕ್ಕಳಾಗಿರುವ ಯಾಜಕರಾದ ಒಬ್ಬರಲ್ಲಿ ಕರ್ಕೊಂಡು ಬರಬೇಕಂತೆ ಅದರಲ್ಲಿರುವಂಥ ಸಿದ್ಧಾಂತ ಏನಂತ ಹೇಳಿದ್ರೆ ವಿಶ್ವಾಸಿಯಾದಂಥ ಒಬ್ಬ ವ್ಯಕ್ತಿ ಮತ್ತು ಅದೇ ಸಂದರ್ಭದಲ್ಲಿ ಬಾಧಿಸಲ್ಪಟ್ಟಂಥ ಒಬ್ಬ ವಿಶ್ವಾಸಿಯನ್ನು ಕಂಡರೆ ಅವನು ಮಾಡುವಂಥದ್ದು ಒಂದು ಕೆಲಸ ಮಾಡ್ಬೋದು ಮೊಟ್ಟ ಮೊದಲನೇದಾಗಿ ಮಹಾಯಾಜಕರು ಇಲ್ಲವೇ ಯಾಜಕರು ಸಿದ್ಧಾಂತ ಭಾಳ ಸರಳವಾಗಿದೆ ವಿಶ್ವಾಸಿ ಆರೋಗ್ಯವಾಗಿರುವ ವಿಶ್ವಾಸಿ ಅನಾರೋಗ್ಯವಾಗಿರುವಂಥ ವಿಶ್ವಾಸಿಯನ್ನು ಕಂಡರೆ ಆರೋಗ್ಯವಾದ ವಿಶ್ವಾಸಿ ಅನಾರೋಗ್ಯವಾಗಿರುವಂಥ ಅಥವಾ ರೋಗಿಯಾಗಿರುವಂಥ ಆ ವಿಶ್ವಾಸಿಯನ್ನು ವ್ಯಕ್ತಿಯನ್ನು ಮಹಾಯಾಜಕನಾದ ಯೇಸುಕ್ರಿಸ್ತನ ಬಳಿಗೆ ಕರ್ಕೊಂಡು ಹೋಗಬೇಕು ಪ್ರಾರ್ಥಿಸಬೇಕು ಆತನ ಸಹಾಯ ಮಾಡ್ತಾನೆ ಎಂಬುದಾಗಿ ಇಲ್ಲದಿದ್ದರೂ ಮಹಾಯಾಜಕನ ಇಲ್ಲದಿದ್ದರು ಮಹಾಯಾಜಕನ ಮಕ್ಕಳಲ್ಲಿ ಒಬ್ಬರು ಅಥವಾ ಯಾಜಕರಲ್ಲಿ ಒಬ್ಬರು ಅಂದರೆ ದೇವ್ರ ಸೇವಕರ ಹತ್ರ ಕೂಡ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡುವಂಥದ್ದು ತಪ್ಪೇನಿಲ್ಲ ಯಾಕಂತೇಳಿದರೆ ಆ ಒಂದು ಸಿದ್ಧಾಂತ ಹೊಸ ಒಡಂಬಡಿಕೆಯಲ್ಲಿ ಕೂಡ ಯಾಕೊಬ್ಬನು ಬರಿವಾತನಾಗಿದ್ದು ಯಾರಾದರೂ ಅಸ್ವಸ್ಥನಾಗಿದ್ದರೆ ಏನು ಮಾಡಬೇಕು ಹೌದು ವೈದ್ಯರ ಹತ್ರ ಹೋಗಬೇಕು ತಪ್ಪೇನಿಲ್ಲ ಖಂಡಿತವಾಗಿ ಹೋಗಲೇಬೇಕು ನಿನ್ನೆ ಕೂಡ ಯಾರೋ ಒಬ್ಬರು ಅಸ್ವಸ್ಥತೆಯ ಕುರಿತಾಗಿ ಹೇಳಿದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ರಿ ಎಂಬುದಾಗಿ ನಾನು ಹೇಳಿದೆ ಅದೇ ಸಂದರ್ಭದಲ್ಲಿ ದೇವರ ವಾಕ್ಯವೂ ಕೂಡ ಹೇಳುವಂಥ ಒಂದು ಮಾತನ್ನು ನಾವು ಗಮನಿಸಬೇಕು ಆಶ್ಚರ್ಯ ಏನಂತೇಳಿದರೆ ನಿಮ್ಮಲ್ಲಿ ಬಾಧೆ ಪಡ ಪಡುವವನು ಇದ್ದಾನೋ ಯಾಕೋಬ್ಬ ಐದು ಹದಿಮೂರು ಅವನು ದೇವರನ್ನು ಪ್ರಾರ್ಥಿಸಲಿ ಡಾಕ್ಟ್ರ್ ಹತ್ರ ಹೋಗಲಿ ಹೌದು ಇದೆ ಅದು ದಟ್ ಗೋಸ್ ವಿತೌಟ್ ಸೇಯಿಂಗ್ ಅದು ಹೇಳಲಾಗದೇ ಹೋಗುವಂಥದ್ದು ಆದರೂ ಕೂಡ ಈ ಆತ್ಮಿಕ ಭಾಗ ಮರ್ತು ಹೋಗಬಾರ್ದು ಮರೆಯದೆ ನಾವು ಮಾಡುವಂಥದ್ದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗುವಂಥದ್ದು ಆದರೆ ಮರೆಯುವಂಥ ಒಂದು ಸಂಗತಿ ಏನಂದರೆ ದೇವ್ರ ಹತ್ರ ಹೋಗುವಂಥದ್ದು ದೇವರನ್ನು ಪ್ರಾರ್ಥಿಸಲಿ ಆ ರೀತಿಯಾಗಿ ಹೇಳಿಬಿಟ್ಟು ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಯಾಕೋ ಯಾಕೋ ಐದು ಹದಿನಾಲ್ಕು ಅವನು ಡಾಕ್ಟ್ರ್ ಹತ್ರ ಹೋಗಲಿ ಎಂಬುದಾಗಿ ಬರೆದಿಲ್ಲ ಯಾಕಂದರೆ ಹೋಗಿರ್ತಾನೆ ಹೋಗುವಂಥದ್ದು ಒಳ್ಳೆಯದೇ ಹೋಗದೇ ಇರಬೇಕಾದಂಥ ನಂಬಿಕೆ ಇದ್ದರೂ ಕೂಡ ಅದಕ್ಕೂ ಇದು ಅವನು ಸವಿ ಹಿರಿಯರನ್ನು ಕರೆ ಕಳಿಸಲಿ ದೇವ್ರ ವಾಕ್ಯ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರವಾಗಿ ದೇವರನ್ನು ಪ್ರಾರ್ಥಿಸಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು ಕರ್ತನು ಅವನನ್ನು ಎಬ್ಬಿಸುವನು ದೇವ್ರ ವಾಕ್ಯದಲ್ಲಿ ಯಾವ್ಯಾವ್ದನ್ನು ಯಾವ್ಯಾವ ಟೈಮ್ನಲ್ಲಿ ಅನ್ನುವಂಥದ್ದು ಕೆಲವು ಸಾರಿ ನಮಗೆ ಗೊತ್ತಿಲ್ಲದೆ ಇರ್ಬೋದು ಅದಕ್ಕೆ ಪವಿತ್ರ ಆತ್ಮನೆಂಬ ಸಹಾಯಕನನ್ನು ದೇವರು ಕೊಟ್ಟಿದ್ದಾನೆ ಆತನ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಸರಿ ಆ ಒಂದು ಸಿದ್ಧಾಂತವನ್ನು ನಾವು ಇಲ್ಲಿ ನೋಡ್ತೇವೆ ಕುಷ್ಠರೋಗಿ ಒಬ್ಬ ವಿಶ್ವಾಸಿ ಅಥವಾ ದೇವಜನನು ಮತ್ತು ಆರೋಗ್ಯವಾಗಿರುವಂಥ ವ್ಯಕ್ತಿ ಆ ಕುಷ್ಠರೋಗಿ ಆಗಿರುವಂಥ ವ್ಯಕ್ತಿಯನ್ನು ಮಹಾಯಾಜಕನ ಹತ್ರ ಕರ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ಯಾಜಕನ ಹತ್ರ ಕರ್ಕೊಂಡು ಹೋಗ್ತಕ್ಕದ್ದು ಅವರು ಅವನಿಗಾಗಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಮತ್ತು ಇಲ್ಲಿ ಇನ್ನಷ್ಟು ವಿವರಣೆಗಳನ್ನು ಮೂರನೇ ವಚನದಲ್ಲಿ ಕೊಡಲಾಗಿದೆ ಯಾಜಕನು ಅವನ ಚರ್ಮದಲ್ಲಿರುವಂಥ ಮಚ್ಚೆಯನ್ನು ನೋಡುವಾಗ ಆ ಮಚ್ಚೆಯಲ್ಲಿರುವ ರೋಮ ಬೆಳಗಾಗಿ ಹೋಗಿದರೆ ಮತ್ತು ಆ ಮಚ್ಚೆ ಮಿಕ್ಕ ಚರ್ಮಕ್ಕಿಂತಲೂ ತಗ್ಗಾಗಿದ್ದರೆ ಅದು ಕುಷ್ಠರೋಗ ಈ ಕುಷ್ಠರೋಗದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಇದು ಅಕ್ಷರಿಕವಾದ ಕುಷ್ಠರೋಗದ ಬಗ್ಗೆ ಮಾತನಾಡಿದೆ ಅದರ ಹೊಸ ಒಡಂಬಡಿಕೆಯ ಅನ್ವಯ ಏನಂದರೆ ಕುಷ್ಠರೋಗದ ಬಗ್ಗೆ ಒಂದು ವಿಷಯ ನಮಗೆ ಗೊತ್ತಿರುವಂಥ ಒಂದು ವಿಷಯ ಅದೇನಂತೇಳಿದ್ರೆ ಕುಷ್ಠರೋಗದಲ್ಲಿ ಸ್ಪರ್ಶ ಇಲ್ಲದೆ ಕ್ರಮೇಣ ಹೋಗುವಂಥ ಒಂದು ರೋಗ ಕುಷ್ಠರೋಗದಲ್ಲಿ ಎರಡು ಮೂರು ಸಂಗತಿಗಳು ಮೂರನ್ನೇ ನಾವು ನೆನಪಿಟ್ಕೊಳ್ಳೋಣ ಒಂದು ಸ್ಪರ್ಶ ಕ್ರಮೇಣ ಕಳ್ಕೊಳ್ಳುವಂಥ ರೋಗ ಎರಡನೇದು ಕುಷ್ಠರೋಗದಲ್ಲಿ ಅಂಗ ಅರೂಪವಾಗುವಂಥ ರೋಗ ರೂಪದಲ್ಲಿರುವಂಥ ಅಂಗ ಆರೂಪವಾಗಿ ರೂಪ ಬದಲಾಗಿ ಹೋಗುವಂಥ ಒಂದು ರೋಗ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಈ ರೋಗಕ್ಕೆ ಒಂದು ಸಹಕಾರ ಅಥವಾ ಆಹ್ವಾನ ಇಲ್ಲ ಅಂದರೆ ಬಹಿಷ್ಕಾರದ ಒಂದು ರೋಗ ಪ್ರತ್ಯೇಕವಾಗಿರತಕ್ಕಂಥ ಒಂದು ರೋಗ ಲೆಪರ್ಸ್ ಕಾಲನಿ ಅಂತ ಹೇಳ್ಬಿಟ್ಟು ಕುಷ್ಠರೋಗಿಗಳು ಮಾತ್ರ ಪ್ರತ್ಯೇಕವಾಗಿರುವಂಥ ಜೊತೆಯಾಗಿ ಇರುವಂಥ ಒಂದು ಸಂಗತಿಯನ್ನು ಇದು ಸೂಚಿಸ್ತದೆ ಆತ್ಮೀಕವಾಗಿ ಇದನ್ನು ನಾವು ಅನ್ವಯ ಮಾಡಿಕೊಳ್ಳೋದಾದರೆ ಬಹಳಷ್ಟು ವಿಷಯಗಳು ಕಲಿಯಲಿಕ್ಕೆ ಇದೆ ಅದೇನಂತ ಪಾಪ ಅನ್ನುವಂಥದ್ದು ಒಂದು ಸಾರಿ ನಮ್ಮ ಜೀವನದಲ್ಲಿ ಅದು ಚಿಕ್ಕ ಪಾಪ ಇರ್ಬೋದು ದೊಡ್ಡ ಪಾಪ ಇರ್ಬೋದು ಸುಳ್ಳು ಹೇಳುವಂಥದ್ದೇ ಇರ್ಬೋದು ಅಥವಾ ದೊಡ್ಡ ದುರಭ್ಯಾಸವೇ ಏನೇ ಆಗಿರ್ಬೋದು ಅದು ಕ್ರಮೇಣ ಆ ಒಂದು ಸೂಕ್ಷ್ಮತೆಯನ್ನು ಕಳ್ಕೊಳ್ಳುವಂಥ ರೀತಿಯಲ್ಲಿ ನಡೆಸುವಂಥದ್ದಾಗಿದೆ ಪಾಪ ಪಾಪದಲ್ಲಿ ಒಂದು ವೇಳೆ ನಾವು ಮನಸ್ಸಾಕ್ಷಿಯನ್ನು ಚುಚ್ಚಿ ಮನಸ್ಸಾಕ್ಷಿಯನ್ನು ನಾವು ಅದಕ್ಕೆ ಸೂಕ್ಷ್ಮತೆಯನ್ನು ಕಳ್ಕೊಳ್ಳುವುದಾದರೆ ಅಪಾಯಕಾರಿಯಾದಂಥ ಒಂದು ಹಂತದಲ್ಲಿದ್ದೇವೆ ಅಪಸ್ತು ಕೃತ್ಯದಲ್ಲಿ ಪೌಲುನ್ ಹೇಳಿದಂಥ ಒಂದು ಮಾತು ನನಗೆ ಭಾಳ ಇಷ್ಟ ಅದೇನಂತ ಹೇಳಿದರೆ ಅದನ್ನು ನಿಮಗಾಗಿ ಓದ್ತೇನೆ ಕೇಳಿಸ್ಕೊಳ್ರಿ ಅಪುಸ್ಕೃತಿಯ ಇಪ್ಪತ್ತ್ಮೂರು ಒಂದು ಸಹೋದರರೇ ನಾನು ಈ ದಿನದವರೆಗೂ ಒಳ್ಳೆ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡ್ಕೊಂಡಿದ್ದೇನೆ ಈ ಕುಷ್ಠರೋಗ ಮನಸ್ಸಾಕ್ಷಿಯನ್ನು ಕುಷ್ಠರೋಗ ಅಂದರೆ ಆತ್ಮೀಕ ಕುಷ್ಠರೋಗ ಮನಸಾಕ್ಷಿಯನ್ನು ಮನಸ್ಸಾಕ್ಷಿಯನ್ನು ಸೂಕ್ಷ್ಮವಿಲ್ಲದೆ ಮಾಡಿಬಿಡುವಂಥದ್ದು ಪಾಪ ಪಾಪದಿಂದ ಸೂಕ್ಷ್ಮತೆಯನ್ನು ಕಳ್ಕೊಳ್ಳೋದಾದರೆ ಅದು ಕುಷ್ ರೋಗಕ್ಕೆ ನಾವು ಹೋಲಿಕೆ ಮಾಡ್ಬೋದು ದೇವ್ರ ಮುಂದೆ ಮನಸ್ಸಾಕ್ಷಿ ಸರಿಯಾಗಿಟ್ಕೊಂಡಿದ್ದೇನೆ ಎಂಬುದಾಗಿ ಹಾಗಾದರೆ ಮನುಷ್ಯರ ಮುಂದೆ ಅದನ್ನು ಕೂಡ ಹೇಳ್ತೇನೆ ಅಪುರಸ್ಕೃತಿ ಇಪ್ಪತ್ನಾಲ್ಕು ಹದಿನಾರರಲ್ಲಿ ಇದರ ದಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ತೇನೆ ಪ್ರೇ ವೀಕ್ಷಕರೇ ಅಭ್ಯಾಸ ಮಾಡಬೇಕು ಕೆಲವರು ಜಿಮ್ಗೆ ಹೋಗ್ತಾರೆ ಅಭ್ಯಾಸ ಮಾಡ್ತಾರೆ ವ್ಯಾಯಾಮ ಮಾಡ್ತಾರೆ ಕೆಲವರು ಟ್ಯೂಷನ್ಗೆ ಹೋಗದೆ ಮಕ್ಕಳು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ ಓದ್ಕೊಳ್ತಾರೆ ಬೆಳಗ್ಗೆ ಬೇಗನೆ ಹೇಳ್ತಾರೆ ಅದನ್ನು ರಿಪೀಟ್ ಮಾಡ್ತಾರೆ ಆ ರೀತಿಯಾಗಿ ಕೂಡ ಒಳ್ಳೆ ಮನಸ್ಸಾಕ್ಷಿ ಅಭ್ಯಾಸ ಮಾಡ್ಕೋಬೇಕು ಒಳ್ಳೆ ಮನಸ್ಸಾಕ್ಷಿ ಎಂಬ ಜಿಮ್ ವ್ಯಾಯಾಮ ಒಳ್ಳೆ ಮನಸ್ಸಾಕ್ಷಿ ದೇವ್ರ ಮುಂದೆ ಒಳ್ಳೆ ಮನಸ್ಸಾಕ್ಷಿ ಮನುಷ್ಯರ ಮುಂದೆ ಒಳ್ಳೆ ಮನಸ್ಸಾಕ್ಷಿ ಆ ರೀತಿಯಾಗಿ ನಾವು ಜೀವಿಸುವುದಾದರೆ ಭೂಲೋಕದಲ್ಲಿ ಕುಷ್ಠರೋಗ ಅಂದರೆ ಆತ್ಮೀಕ ರಹಿತ ಜೀವನ ನಾವು ಮಾಡುವುದಕ್ಕೆ ಸಾಧ್ಯ ಮತ್ತು ಈ ಕುಷ್ಠರೋಗದಲ್ಲಿ ವಿಚಿತ್ರ ವಿಚಿತ್ರ ಕೆಲವು ಮಾತುಗಳಿದೆ ಸ್ವಲ್ಪವಾಗಿ ಕುಷ್ಠರೋಗ ಬಂದರೆ ಅವನು ಅಶುದ್ಧನು ಮತ್ತು ಒಬ್ಬನ ಚರ್ಮದಲ್ಲಿ ತೊನ್ನು ಹತ್ತಿ ಕೆಲವು ಸಾರಿ ತೊನ್ನು ಎಂಬುದಾಗಿ ಕೂಡ ಕರೆಯಲಾಗಿದೆ ಆ ರೀತಿಯಾಗಿ ಬಂದಂಥವರನ್ನು ಕೂಡ ಅವನನ್ನು ಮಹಾಯಾಜಕನ ಬಗ್ಗೆ ಯಾಜಕನ ಬಗ್ಗೆ ಕರ್ಕೊಂಡು ಬರಬೇಕು ಆತನು ಶುದ್ಧನು ಇಲ್ಲವೇ ಎಂಬುದಾಗಿ ಘೋಷಿಸುವವನಾಗಿದ್ದಾನೆ ಯಾಜಕಾಂಡ ಹದಿಮೂರನೇ ಅಧ್ಯಾಯದ ಒಂದರಿಂದ ಇಪ್ಪತ್ತೆಂಟು ವಚನಗಳ ಹೊರಗಿರುವಂಥ ಒಂದು ಭಾಗವನ್ನು ನಾವು ನೋಡಿಕೊಂಡಿದ್ವಿ ಇದನ್ನೇ ನಾವು ಮುಂದುವರಿಸಬೇಕು ಎರಡನೇ ಭಾಗವಾಗಿ ದೇವ ಇದುವರೆಗೆ ನಮ್ಮನ್ನು ಈ ಯಾಜಕಾಂಡ ಹದಿಮೂರನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವ್ರ ಸಹಾಯ ಮಾಡಿದ್ದಕ್ಕಾಗಿ ದೇವ್ರ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ